ನಾವೀಗ ಒಂದು ಸುಲಭವಾದ ಹಾಗೂ ಮೋಜಿನ ಮೋಟ್ರನ್ನು ಮಾಡುವ. ಇದನ್ನು ತರುಣ್ ಶರ್ಮಾ ಹಾಗೂ ಸಂಜಯ್ ಕಪೂರ್ ತಯಾರಿಸಿದ್ದಾರೆ. ಇದಕ್ಕಾಗಿ 35 ಗೇಜಿನ 135 ಸುತ್ತಿರುವ ಇನ್ಸುಲೇಟೆಡ್ ತಂತಿಯ ಕಾಯಿಲು, ಚುಂಬಕಗಳು, 3 ವೋಲ್ಟದ ಬ್ಯಾಟ್ರಿ ಪ್ಯಾಕು, ಪ್ಲಾಸ್ಟಿಕ್ ಸ್ಟ್ಯಾಂಡು ಮುಂತಾದವುಗಳು ಬೇಕಾಗುವು. ಪ್ಲಾಸ್ಟಿಕ್ ಸ್ಟ್ಯಾಂಡದ ಬೇಸದ ಮೇಲೆ ಫ್ರೇಮನ್ನು ಸ್ಲಾಟ್ದಲ್ಲಿ ಗಟ್ಟಿಯಾಗಿ ಕೂಡಿಸಿ ಫ್ರೇಮ್ದಲ್ಲಿ 2 ಅಲ್ಯೂಮಿನಿಯಂ ತಂತಿಗಳನ್ನು ಎದುರು ಬದುರುಗಳಲ್ಲಿ ಬಿಗಿಯಾಗಿ ಕೂಡಿಸಿ ಬ್ಯಾಟ್ರಿ ಪ್ಯಾಕನ್ನು ಬೇಸದ ಮೇಲೆ ಜೋಡಿಸಿ ಪ್ಯಾಕದ 2 ತುದಿಗ ತಂತಿಗಳನ್ನು ಫ್ರೇಮದ ತಂತಿಗಳಿಗೆ ಜೋಡಿಸಿ. ಇವು ಅಲ್ಯೂಮಿನಿಯಂ ತಂತಿಗಳಿವೆ. ಈಗ ಇದು ಓಪನ್ ಮೋಟರ್ವಿದೆ. ಚುಂಬಕವನ್ನು ಇನ್ನೊಂದು ಬದಿಯಲ್ಲಿ ಕೂಡಿಸಿ. ಇದು ಇನ್ಸುಲೇಟೆಡ್ ತಂತಿಯ ಕಾಯಿಲು. ಕಾಯಿಲ್ ತಿರುಗುವಾಗ ಹೊರಬೀಳಬಾರದಂತು 2 ಬದಿಗೆ ಸ್ಟಾಪರ್ಗಳನ್ನು ಹಚ್ಚಿ ಇಲ್ಲಿ ಜೋಡಿಸಿದೆ. ಕಾಯಿಲು ಚುಂಬಕದ ಮೇಲೆ ತಿರುಗುವ ರಚನೆ ಇಲ್ಲಿದೆ. ಕಾಯಿಲನ್ನು ಬೆರಳಿನಿಂದ ತಿರುಗಿಸಿದಾಗ ಅಲ್ಲಿ ಟಾರ್ಕ್ದಿಂದಾಗಿ ಅದು ತಿರುಗುವುದು. ಅದರ ವಿರುದ್ಧ ಬದಿಗೆ ತಿರುಗಿಸಿದಾಗ ಕೂಡ ಟಾರ್ಕ್ ಉಂಟಾಗಿ ಅದು ತಿರುಗುತ್ತಲೇ ಇರುವುದು. ಆದರೆ ಬ್ಯಾಟ್ರಿ ತಂತಿಗಳನ್ನು ಇನ್ನೂ ಜೋಡಿಸಿಲ್ಲ, ಆದ್ದರಿಂದ ಈ ಕಾಯಿಲು ತಿರುಗುವುದಿಲ್ಲ. ಕಾಯಿಲದ ನಡುವೆ LED ಬಲ್ಬನ್ನು ಇಟ್ಟಾಗ ಹಾಗೂ ಬ್ಯಾಟ್ರಿಗೆ ಜೋಡಿಸಿದಾಗ LED ಬೆಳಗುವುದು. ಚುಂಬಕವನ್ನು ಮೇಲೆ ಹಿಡಿದಾಗ ಕಾಯಿಲವು ವಿರುದ್ಧ ದಿಕ್ಕಿನಲ್ಲಿ ತಿರುಗುವುದು ಹಾಗೂ ಚುಂಬಕ ಕ್ಷೇತ್ರದ ದಿಕ್ಕು ಬದಲಾಗುವುದು ಹಾಗೂ ಟಾರ್ಕ್ದಿಂದಾಗಿ ಕಾಯಿಲು ಕೂಡ ತಿರುಗುವುದು. ಇದು ಒಂದು ನಿಜವಾಗಿ ಬಹುಮೋಜಿನ ಪ್ರಯೋಗ. ಚುಂಬಕ ಎಲ್ಲಿಗೆ ಒಯ್ಯುತ್ತಿದ್ದೀರೋ ಆ ದಿಕ್ಕಿನಲ್ಲಿ ಇದು ತಿರುಗುವುದು. ಮಕ್ಕಳಿಗೆ ಇದು ಸಾಕಷ್ಟು ಹಿಡಿಸುವುದು.